ಸ್ಥಳೀಯವಾಗಿ ಹೆಚ್ಚಿನ ಉದ್ಯೋಗಾವಕಾಶ ಕಲ್ಪಿಸುವ ಚೈನಾದೊಂದಿಗೆ ಆರೋಗ್ಯಕರ ಸ್ಪರ್ಧೆ ಎಂಬ ಯೋಜನೆಯಡಿ ರಾಜ್ಯದಲ್ಲಿ 9 ಕೈಗಾರಿಕಾ ಕ್ಲಸ್ಟರ್ ಸ್ಥಾಪಿಸಲು ಸಚಿವ ಸಂಪುಟ ಸೆಪ್ಟೆಂಬರ್ 6 ಸಭೆಯಲ್ಲಿ ಅನುಮೋದನೆ ನೀಡಿದೆ. ಇದರಲ್ಲಿ ಬೀದರ್ನಲ್ಲಿ ಕೃಷಿ ಯಂತ್ರೋಪಕರಣಗಳ ತಯಾರಿಕೆ, ಕಲಬುರಗಿಯಲ್ಲಿ ಸೋಲಾರ್ ಉಪಕರಣಗಳ ತಯಾರಿಕೆ, ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಆಟಿಕೆಗಳ ತಯಾರಿಕೆ ಹಾಗೂ ಬಳ್ಳಾರಿಯಲ್ಲಿ ವಸ್ತ್ರೋದ್ಯಮದ ಕ್ಲಸ್ಟರ್ಗಳನ್ನು ಸ್ಥಾಪಿಸಲಾಗುವುದು. ಸ್ಥಳೀಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವ ಮೂಲಕ ಈ ಉದ್ಯಮಗಳಲ್ಲಿ ಉದ್ಯೋಗಾವಕಾಶ ಒದಗಿಸಲು ಸಹ ಕ್ರಮ ವಹಿಸುತ್ತಿದೆ. ಮುಂದಿನ 5 ವರ್ಷಗಳಲ್ಲಿ ಈ ಯೋಜನೆ ಸಾಕಾರಗೊಳ್ಳಲಿದೆ. ಇದಲ್ಲದೆ ನಮ್ಮ ಸರ್ಕಾರ ಹಮ್ಮಿಕೊಂಡಿರುವ ಹಲವಾರು ದೂರದರ್ಶಿತ್ವ ಇರುವ ಯೋಜನೆಗಳ ಅನುಷ್ಠಾನ ಈ ಭಾಗದ ಅಭಿವೃದ್ಧಿಗೆ ನೆರವಾಗಲಿದೆ ಎಂಬ ನಂಬಿಕೆ ನನಗಿದೆ. ಈ ಭಾಗದ ಜನರ ಹಿತದೃಷ್ಟಿಯಿಂದ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಲು ಸಾಧ್ಯವೋ ಅವೆಲ್ಲವನ್ನು ಕೈಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಜೊತೆಗೂಡಿ ಕಾರ್ಯನಿರ್ವಹಿಸಿದರಷ್ಟೇ ಅಭಿವೃದ್ಧಿ ಆದಿಯಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಮ್ಯಾನ್ ಪವರ್ ವಿತೌಟ್ ಯೂನಿಟಿ ಈಸ್ ನಾಟ್ ಎ ಸ್ಟ್ರೆಂತ್ ಅನ್ಲೆಸ್ ಇಟ್ ಈಸ್ ಹಾರ್ಮೋನೈಸ್ಡ್. ಯುನೈಟೆಡ್ ಪ್ರಾಪರ್ಲಿ ಇಟ್ ಬಿಕಮ್ಸ್ ಎ ಸ್ಪಿರಿಚುಯಲ್ ಪವರ್ ಎಂದು ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರಕಿಸಿದ ಹುಟ್ಟಿನ ಮನುಷ್ಯ ಸರ್ದಾರ್ ಪಟೇಲ್ ಹೇಳಿದ್ದಾರೆ. ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿದರೆ ಮಾತ್ರ ಅಜ್ಞಾನ, ಅನಕ್ಷರತೆ, ಬಡತನ, ಅನಾರೋಗ್ಯ, ಅಪೌಷ್ಟಿಕತೆ ಇವೆಲ್ಲವುಗಳಿಂದ ವಿಮೋಚನೆ ಪಡೆಯಲು ಸಾಧ್ಯ. ಬನ್ನಿ, ಹೈದರಾಬಾದ್ ಕರ್ನಾಟಕದ ಕಲ್ಯಾಣಕ್ಕಾಗಿ ಕೆಲಸ ಮಾಡೋಣ. ಸರ್ಕಾರ ಸದಾ ನಿಮ್ಮೊಂದಿಗೆ ಇದೆ ಎಂದು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಮುಂಚೆ ಇವತ್ತಿನ ಒಂದು ಪ್ರಮುಖವಾದಂತಹ ವಿಷಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರತಕ್ಕಂಥದ್ದು. ಪ್ರತಿದಿನ ಎಲ್ಲರ ಒಂದು ಸಾರ್ವಜನಿಕರ ಭಾವನೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಕರ್ನಾಟಕ ರಾಜ್ಯದಲ್ಲಿ ಸೆಸ್ ಅನ್ನ ಇಳಿಕೆ ಮಾಡುವ ಮುಖಾಂತರ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಏನಿದೆ. ಇವತ್ತಿನ ದಿನ ಈ ಹೈದರಾಬಾದ್ ವಿಮೋಚನೆಯ ದಿನಾಚರಣೆಯಲ್ಲಿ ನಾನೇನು ಭಾಗವಹಿಸಿದ್ದೇನೆ, ಈ ಒಂದು ಗುರುಬಾರ್ ಕಲಬುರಗಿಯ ಈ ಒಂದು ಗಂಡಮಟ್ಟದ ನೆಲದ ಮುಖಾಂತರ ನಾಡಿನ ಜನತೆಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಸರ್ಕಾರದ ಒಂದು ಮೈತ್ರಿ ಸರ್ಕಾರದ ತೀರ್ಮಾನ ಲೀಟರ್ಗೆ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಕನಿಷ್ಠ 2 ರೂಪಾಯಿಗಳ ದರವನ್ನು ಕಡಿಮೆ ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಇವತ್ತು ಈ ಒಂದು ಏರಿಕೆಯನ್ನು ಕಡಿಮೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಈ ಸರ್ಕಾರ ನಿರ್ವಹಿಸ್ತಾ ಇದೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಂದರು, ಎಲ್ಲ ನನ್ನ ಅಣ್ಣ ತಮ್ಮಂದರ ಮುಂದಿನ ಭವಿಷ್ಯ ಒಂದು ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ನೆರವೇರಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಹಾಗೂ 371 ಜೆ ಒಂದು ಆರ್ಟಿಕಲ್ ನ ಇವತ್ತೇನು ನಾವು ನಮ್ಮ ಮುಂದೆ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖಾಂತರ ಈ ಭಾಗದ ಯುವಕರಿಗೆ ಉದ್ಯೋಗಕ್ಕೆ ಹೆಚ್ಚಿನ ಅವಕಾಶಗಳು, ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸತಕ್ಕಂಥ ನಿಟ್ಟಿನಲ್ಲಿ ಈ ಮೈತ್ರಿ ಸರ್ಕಾರದಿಂದ ಕೆಲವೇ ದಿನಗಳಲ್ಲಿ ಕಾರ್ಯಕ್ರಮವನ್ನು ತಾವು ಕಾಣ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭಾರೈಕೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೊತೆಗೆ ತಮ್ಮ ಮೈತ್ರಿ ಸರ್ಕಾರದಿಂದ ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿ ಭರವಸೆ ಮಾತುಗಳನ್ನು ನೀಡಿದ ಸನ್ಮಾನ್ಯ. ಇದೀಗ ಪರೇಡ್ ಕಮಾಂಡರ್ ಪರೇಡ್ ಮಾರ್ಚ್ ಮಾಡಲು ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆಯಲು ಆಗಮಿಸ್ತಾ ಇದ್ದಾರೆ. Parade is over, sir. I seek your kind permission to march off the parade, sir. ಸೇವಾ ಸಾಂಸ್ಕೃತಿಕ ಭವನ ಹೊಸ ಯೋಜನೆ ಚಾಲನೆ ನೀಡುವುದು ಮತ್ತು
ಬಂಜಾರ ಸಮುದಾಯ हाथ 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 अरे छोड़ो भाई हाथ सर यादव सर वो ऑटो सर परेशी भाई परेशी अरे बाबा सर अब फोटो उल्टा गया सर फोटो उल्टा गया था आज इकड़ उल्टा गया उल्टा ये भाई फोटो सरल कर एवं फोटो सरल कर सेवालाल महाराज की सर एक लाओ एवडी Thank you.